NK-T4 ವಾಹಿನಿಯಲ್ಲಿ ಕಳಪೆ ಬಿತ್ತನೆ ಬೀಜಗಳ ಮಾರಾಟದ ಕುರಿತು ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಹೆಚ್ಚಿನ ದರಕ್ಕೆ ಹಾಗೂ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡುತ್ತಿದ್ದ ಆಗ್ರೋ ಕೇಂದ್ರಗಳ ಲೈಸೆನ್ಸ್ ರದ್ದು ಮಾಡಿ ಆದೇಶ ಹೊರಡಿಸಿದ್ದಾರೆ. ಇದು NK-T4 ವಾಹಿನಿಯ ಫಲಶ್ರುತಿ. ಇತ್ತೀಚೆಗೆ ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಕೆಲವು ಆಗ್ರೋ ಕೇಂದ್ರಗಳಲ್ಲಿ ನಕಲಿ ಹತ್ತಿ ಬೀಜಗಳನ್ನು ಮಾರಾಟ ಮಾಡಲಾಗುತ್ತಿತ್ತು. ಅಲ್ಲದೆ ಹೆಚ್ಚಿನ ದರಕ್ಕೆ ಅವುಗಳನ್ನು ರೈತರಿಗೆ ಮಾರಾಟ ಮಾಡಲಾಗುತ್ತಿತ್ತು. ಈ ಕುರಿತು NK-T4 ವಾಹಿನಿ ಸ್ಪೆಷಲ್ ರಿಪೋರ್ಟ್ ಮೂಲಕ ಸುದ್ದಿ ಮಾಡಿತ್ತು. ಇನ್ನು ಸುದ್ದಿ ನೋಡಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇದೀಗ ನ್ಯೂ ಕರ್ನಾಟಕ ಆಗ್ರೋ ಕೇಂದ್ರ ಹಾಗೂ ನಗರೇಶ್ವರಿ ಆಗ್ರೋ ಏಜೆನ್ಸಿಯ ಲೈಸೆನ್ಸ್ ರದ್ದು ಮಾಡಿ ಆದೇಶ ಹೊರಡಿಸಿದ್ದಾರೆ. ಆದರೆ ಇಷ್ಟಾದರೂ ಕೂಡ ಆಗ್ರೋ ಕೇಂದ್ರದ ಮಾಲಕರು ಅಧಿಕಾರಿಗಳ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ರಾಜಾರೋಷವಾಗಿ ಹತ್ತಿ ಬೀಜ ಮಾರಾಟ ಮಾಡುತ್ತಿದ್ದಾರೆ. ಇಂತಹ ಕಳಪೆ ಹತ್ತಿ ಬೀಜ ಖರೀದಿ ಮಾಡಿದ ರೈತರು ತಮ್ಮ ಜಮೀನಿನಲ್ಲಿ ಬಿತ್ತನೆ ಮಾಡಿ ಮೊಳಕೆಯೊಡೆಯದೆ ಪರದಾಡುತ್ತಿದ್ದಾರೆ. ಈಗಲಾದರೂ ಯಾದಗಿರಿ ಜಿಲ್ಲೆಯ ರೈತರು ಎಚ್ಚೆತ್ತುಕೊಂಡು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡಿ ಬಿತ್ತನೆ ಮಾಡಬೇಕಿದೆ. ಮಲ್ಲಿಕಾರ್ಜುನ್ ಮಳಕೇರಿ, NK-T4, ಶಹಾಪುರ. ಬಡದಾಗ ಇವರು ಈ ಒಂದು ಅಂಗಡಿಯವರು ಇಲ್ಲಿ ಸೀಡ್ಸ ಮಾರಾಟ ಮಾಡಿದ್ದಾರೆ. ಇಲ್ಲಿ ಒಂದು 8,530 ಅಂತ ಇಲ್ಲಿ ಬಿಲ್ ಹಾಕಿದ್ದಾರೆ. ರೈತರುಗಳು 1,100 ರೂಪಾಯಿ ಕೊಟ್ಟಿವೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪರಿಶೀಲನೆ ಮಾಡಿ ನಾನು ಕ್ರಮ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ನಮ್ಮ ಹಿರಿಯ ಅಧಿಕಾರಿಗಳ ಜಂಟಿ ಪ್ರವೇಶವರು ಕ್ರಮಬದ್ಧವಾಗಿ ಸಿಡಿ ಆಕ್ಟ್ ಪ್ರಕಾರ ಏನು ಕ್ರಮ ತೆಗೆದುಕೊಳ್ಳೋ ಅದಕ್ಕೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಏನು ಮಾಡ್ಬೋದು ಅಂದರೆ ಲೈಸೆನ್ಸ್ ಸಸ್ಪೆಂಡ್ ಮಾಡ್ಬೋದು, ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು. ಇದಕ್ಕೆಲ್ಲ ಮಾಡಬೇಕಾದ್ರೆ ಇಲ್ಲಿ ನಮ್ಮ ADA RSK ಅಂತ ಕ್ರಮ ತೆಗೆದು ಮಾಡಿ ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕು. ಯಾಕಂದರೆ ಈ ಬಿಲ್ನಲ್ಲಿ ಕರೆಕ್ಟಾಗಿ MRP ರೇಟ್ ಪ್ರಕಾರ ಒಂದು ಸೀಡಿಗೆ 8,530 ಅಂತ ಹೇಳ್ತಾ ಇದ್ದಾರೆ. ಆದರೆ ರೈತರು ನಾವು 1,000 ರೂಪಾಯಿ ಕೊಟ್ಟಿದ್ವಿ ಅಂತ ಮೂಟೆ ಕೈ ಹಚ್ಚಿದ್ದಾರೆ. ಅದನ್ನು ಅವರು ಕಂಪ್ಲೇಂಟು ಬರ್ಕೊಟ್ಟಿದ್ದೀವಿ. ಮಾತನ್ನು ಮಾಡಿ ಹಿರಿಯ ಅಧಿಕಾರಿಗಳ ಬಗ್ಗೆ ಸೀಡಿ ಆಕ್ಟ್ ಪ್ರಕಾರ ಕ್ರಮ ತೆಗೆದುಕೊಳ್ಳೋಕೆ ನಾನು ಪ್ರಯತ್ನ. ತಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ಮುತ್ತರಾಜು, ಡೆಪ್ಯೂಟಿ ಡೈರೆಕ್ಟರ್ ಅಗ್ರಿಕಲ್ಚರ್ ಯಾದಗಿರಿ ಜಿಲ್ಲೆ. ಅಂಗಡಿ ಬೋರ್ಡ್ ಇಲ್ಲ ಸರ್?